ದರ್ಶನ್ ಯಶು ಬಿಗ್ ಸ್ಟಾರ್ ನೋ ಡೌಟ್, ನಾನ್ ಬಿಗ್ ಸ್ಟಾರ್ ಅಲ್ವಾ. ಈಗ ದರ್ಶನ್ ಸರ್ ಅಂದ್ರೆ ಮಾಸ್ ಬ್ರ್ಯಾಂಡ್, ಗಣೇಶ್ ಅಂದ್ರೆ ಲವ್, ಸುದೀಪ್ ಅಂದ್ರೆ ಒಂದು ಪರ್ಫಾರ್ಮೆನ್ಸ್, ಅವ್ರದೇ ಒಂದು ಬ್ರ್ಯಾಂಡ್. ಅಪ್ಪು ಅಂದ್ರೆ ಫ್ಯಾಮಿಲಿ ಒಂದು ಬ್ರ್ಯಾಂಡ್, ಶಿವಣ್ಣ ಅಂದ್ರೆ ಎನರ್ಜಿನೇ ಒಂದು ಬ್ರ್ಯಾಂಡ್, ಬಿರಾದರ್ ಅಂದ್ರೆ ಭಿಕ್ಷಕ ಪಾತ್ರ ಬ್ರ್ಯಾಂಡ್. ಇವತ್ತಿಗೂ ನಾನು ಯಾರು ಅಂತ ಎಷ್ಟೋ ಜನ ಗೊತ್ತಿಲ್ಲ, ನಾನು ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ವಲ್ಲಭಾಯ್ ಪಟೇಲ್, ನಾನೊಬ್ಬ ಸಾಮಾನ್ಯ. ಇವತ್ತಿಗೂ ನಾನು ಎಲ್ರಿಗೂ ಗೊತ್ತಿರ್ಬೇಕು, ಎಲ್ರಿಗೂ ನಾನೇ ಗೊತ್ತಿರ್ಬೇಕು ಯಾರು ನಾನು. ಫಿಲ್ಮಿಬೀಟ್ ಕನ್ನಡ, ನಾನು ಯಶ್ವಾನ್. ಸೊ ನಾನು ಒಂದು ಸಿನಿಮಾಗೆ ತುಂಬಾನೇ ವೇಟ್ ಮಾಡ್ತಾ ಇದ್ದೆ. ಯಾಕೆ ಅಂತ ಅಂದ್ರೆ ಆ ಟೈಟಲ್ ಸ್ವಲ್ಪ ಆ ರೀತಿಯಾಗಿತ್ತು. ಆ ಟೈಟಲ್ ಇಟ್ಕೊಂಡಿರೋ ಕಾರಣ ಯಾಕೆ ಅಂತ ಅವರು ಸಿಕ್ಕದಾಗ್ಲೇ ಕೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಟೈಮ್ ಕೂಡ ಸಿಕ್ಕಿದೆ. ಆ ಟೈಟಲ್ ಯಾವ್ದು ಅಂತ ಅಂದ್ರೆ ನಟ ಭಯಂಕರ. ಎಸ್, ಈ ಟೈಟಲ್ ಕೇಳ್ತಿದ್ರೆ ಒಂದ್ರೆ ತಲೆ ರೋಮಾಂಚನ ಆಗುತ್ತೆ. ಹಾಗಾಗಿ ಸೊ ಆ ಒಂದು ಟೈಟಲ್ ಬಗ್ಗೆ ಮಾತಾಡಕ್ಕೆ ಇವತ್ತು ನನ್ನ ಜೊತೆ ಇರುವಂತದ್ದು ಆ ಸಿನಿಮಾದ ನಿರ್ದೇಶಕ ನಟ ಪ್ರಥಮ್ ಅವರು ಇದ್ದಾರೆ. ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡೋಣ. ಪ್ರಥಮ್ ಅವರೇ ನಮಸ್ತೆ. ನಮಸ್ಕಾರ. ನಟ ಹಿಂಗಂದ್ರೆ ಏನದು ಭಯಂಕರ ಟೆಕ್ಸ್ಟ್? ನಟ ಭಯಂಕರ ಅಂತ. ಹೌದಾ? ಭಯಂಕರವಾಗಿ ಹೇಳ್ಬೇಕಲ್ಲ. ಸೊ ಅದಕ್ಕೋಸ್ಕರ ನೀವು ಜನನ್ ಭಯ ಹುಟ್ಟಿಸ್ಬೇಕು. ಹಾರರ್ ಕಾಮಿಡಿ ಸಿನಿಮಾ ಇದು, ನನ್ನ ಭಯ ಹುಟ್ಟಿಸ್ರೆ ನಟ ಭಯಂಕರ. ಎಸ್, ಫಸ್ಟ್ ಆಫ್ ಆಲ್ ವೆಲ್ಕಮ್ ನಿಮಗೆ. ಸೊ ನಟ ಭಯಂಕರ ಸಿನಿಮಾ, ಒಂದಷ್ಟು ಸ್ವಲ್ಪ ಗ್ಯಾಪ್ ತಗೊಂಡು ಮತ್ತೆ ಬಿಗ್ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ತಾ ಇದೀರಾ, ಹೇಗೆ ಅನಿಸ್ತಾ ಇದೆ ನಟ ಭಯಂಕರ? ಒಂದು ದೊಡ್ಡ ಹೋರಾಟ, ಒಂದು ದೊಡ್ಡ ಜರ್ನಿ, ಒಂದು ಬಹಳಷ್ಟು ಮೆಮೊರೀಸ್ ಕಟ್ಕೊಟ್ಟ ಸಿನಿಮಾ. ಕಂಪ್ಲೀಟ್ ಹೆದರಿಕೊಳ್ಳೋರು ನಗಲೇಬೇಕು, ನಗೋರು ಹೆದರಿಕೊಳ್ಳೋರು ಮಾತ್ರ ಒಂದು ಗಟ್ಟಿ ಕತೆ ಇಟ್ಕೊಂಡು ಮಾಡಿರೋ ಸಿನಿಮಾ. ಆಮೇಲೆ ಇನ್ನೊಂದೇನೆ, ಎರಡವರು ನನ್ನ ಮುಖ ತೋರಿಸಿ ಬೋರ್ ಹೊಡ್ಸಲ್ಲ. ಸಾಯಿ ಕುಮಾರ್ ಪ್ರತಿ ಫ್ರೇಮು ನಿಮ್ಮನ್ನು ರಂಜಿಸ್ತಾರೆ, ಕುರಿ ಪ್ರತಾಪ್ ಪ್ರತಿ ಶಾಟ್ ನಿಮ್ಮನ್ನು ನಗಿಸ್ತಾರೆ. ಓಂ ಪ್ರಕಾಶ್ ಅವ್ರು ಬಂದ್ಮೇಲಂತೂ ನಮ್ಮನ್ನು ಜನ ತಳ್ಳೇ ಬಿಡ್ತಾರೆ ಸೈಡ್ಗೆ. ಏ ನಿದ್ಯಾ ಆಯ್ತು ನಡೆಯಪ್ಪ ಅಂತ. ಈಗ ಓಂ ಪ್ರಕಾಶ್ ಅವ್ರು ನಿಮ್ಮ ಜೊತೆ ಮಾತಾಡ್ತಾರೆ, ಈಗ ಅವ್ರು ತಳ್ಳೇ ಬಿಡ್ತಾರೆ ಸೈಡ್ಗೆ ಬಂದಾಗ. ಏ ನೀ ಸೈಡಿಗೆ ನಡೀತಾರಪ್ಪ. ಕಂಪ್ಲೀಟ್ ಒಬ್ಬ ಅದ್ಭುತವಾದ ಡೈರೆಕ್ಟರ್ ಪಾತ್ರ ಮಾಡೋರೆ ಡೈರೆಕ್ಟರ್ಗಳು ಹೆಂಗ್ ಸರಿ, ಎಷ್ಟೋ ಜನಕ್ಕೆ ಅದೇ ಇಲ್ವಾ ನಿಮ್ಮ ಕ್ಯೂರಿಯಾಸಿಟಿ, ಸೆಟ್ಟಲ್ಲಿ ಹೆಂಗಿರ್ತಾರೆ ಓಂ ಪ್ರಕಾಶ್ ಅಂತ? ಇದನ್ನ ಸಿನಿಮಾದಲ್ಲಿ ನೋಡಿ, ಈಗ ಅವ್ರಿಗೆ ಬರ್ತಾರಲ್ಲ ಕೇಳಿ, ನನ್ ಬಿಟ್ಬಿಡಿ ನೀವು, ಏನಿದ್ರೆ ಅವ್ರನ್ನ ಹಿಡ್ಕೊಳ್ಳಿ. ನೋಡಿ, ಒಬ್ಬ ಸೂಪರ್ ಡೈರೆಕ್ಟರ್ ಆಗಿ ಸಖತ್ತು ಎನರ್ಜಿ ಇರೋ ಒಬ್ಬ ಡೈರೆಕ್ಟ್ರು, ಆ ಮನುಷ್ಯಂಗೆ ಹೆಂಗ್ ನಾನು ನೀರು ಕುಡಿಸ್ತೀನಿ, ಅವ್ರ ಹೆಂಗ್ ನಂಗೆ ನೀರು ಕುಡಿಸ್ತಾರೆ, ಇದ್ರ ಮಧ್ಯೆ ನಮ್ಮಿಬ್ಬರ ಮಧ್ಯೆ ದೆವ್ವ ಬಂದಾಗ ಏನೇನಾಗತ್ತೆ. ಜೊತೆಗೆ ಇನ್ನೊಂದು ನನಗೆ ಇದ್ದಿದ್ದ ಕ್ವಶನ್ ಏನು ಅಂತಂದ್ರೆ, ಹಿಂದಿನ ಒಂದಷ್ಟು ಸಿನಿಮಾ ಮಾಡಿದ್ರೆ ಆಫ್ಟರ್ ಬಿಗ್ ಬಾಸ್ ಆದ್ಮೇಲೆ ಒಂದಷ್ಟು ಸಿನಿಮಾಗಳು ಮಾಡಿದ್ರೆ, ಸೊ ನಿಮ್ಮ ಒಂದು ನಿರ್ದೇಶನದಲ್ಲಿ ಹಾರರ್ ಕಾಮಿಡಿ ಸಿನಿಮಾ ಮಾಡಬೇಕು ಅಂತ ಯಾಕೆ ಅನಿಸ್ತು? ಬ್ರದರ್, ಹಾರರ್ಗೆ ಯಾವತ್ತೂ ಅದರದೇ ಆದ ಮಾರ್ಕೆಟ್ ಇದೆ, ಫಸ್ಟ್ ಥಿಂಗ್. ಎರಡನೇದು, ಕಾಮಿಡಿ ಸಿನಿಮಾ ಜನ ನಗಬೇಕು. ಈಗಿನ ಜನಜೀವನದಲ್ಲಿ ನಗುನೇ ಇಲ್ಲ, ಏನು ಎಲ್ಲ ಐತ್ರಿ ನಿಮ್ಮ ಹತ್ರ? ಎಲ್ಲ ಇದೆ, ನಗುನೇ ಇಲ್ಲ. ಆ ಜನಕ್ಕೆ ಎಂಟರ್ಟೈನ್ಮೆಂಟ್ ಬೇಕು, ಸೊ ರಿಫ್ರೆಶ್ಮೆಂಟ್. ಎರಡು ಅವರು ನಗಲೇಬೇಕು ಅಂತ ಮಾಡಿರೋ ಸಿನಿಮಾ. ಶೋಭರಾಜ್ ಅವರು, ಬಿರಾದರ್. ಬಿರಾದರ್ ಅಂದರೆ ನಿಮ್ಗೆ ಏನು ನೆನಪಿರುತ್ತೆ? ಯೂಶ್ವಲಿ ಮಾ ತಾಯೇ ಭಿಕ್ಷುಕ, ಇದ್ರಲ್ಲಿ ಬಿಲೇನಿಯರ್ ಅವರು ಅಲ್ಲಿ ರಂಜಿಸ್ತಾರಲ್ಲಿ ಬ್ರ್ಯಾಂಡ್ ಅದಕ್ಕೆ ಅವರು. ಈಗ ದರ್ಶನ್ ಸರ್ ಅಂದರೆ ಮಾಸ್ ಬ್ರ್ಯಾಂಡು, ಗಣೇಶ್ ಅಂದರೆ ಲವ್, ಅವ್ರದೇ ಒಂದು ಬ್ರ್ಯಾಂಡು. ಸುದೀಪ್ ಅವ್ರು ಅಂದರೆ ಒಂದು ಪರ್ಫಾರ್ಮೆನ್ಸ್, ಅವ್ರದೇ ಒಂದು ಬ್ರ್ಯಾಂಡು. ಅಪ್ಪು ಅಂದರೆ ಫ್ಯಾಮಿಲಿ ಒಂದು ಬ್ರ್ಯಾಂಡು. ಶಿವಣ್ಣ ಅಂದರೆ ಎನರ್ಜಿನೇ ಒಂದು ಬ್ರ್ಯಾಂಡು, ಎನರ್ಜಿಕ್ ಬ್ರ್ಯಾಂಡ್ ಅಂಬಾಸಿಡರ್ ಅವರು. ಅದೇ ಥರ ಬಿರಾದರ್ರೆ ಭಿಕ್ಷಕ ಪಾತ್ರಕ್ಕೆ ಬ್ರ್ಯಾಂಡು, ಓಂ ಪ್ರಕಾಶ್ ಅವ್ರದ್ದು ಕಾಮಿಡಿ ಕಿರ್ಚಾಡೋದಕ್ಕೆ ಬ್ರ್ಯಾಂಡು. ಹಿಂಗೆ ಹಿಂಗಿದೆ, ನಾನು ಮಾಡಿಲ್ಲ. ನನ್ನ ಲಾಸ್ಟಿಗೆ ಬರ್ತೀನಿ, ನಾನು ಬಿಟ್ಬಿಡಿ, ಇಲ್ಲಿ ನನ್ನ ಯಾಕೆ ಸೇರಿಸ್ತೀರಾ? ಸಾಯಿ ಕುಮಾರ್ ಅಂದ್ರೆ ಒಂದು ಬ್ರ್ಯಾಂಡು, ಡೈಲಾಗ್ಸ್ಗೆ ಓಯ್ ಒಗ್ರಿ, ಅದೇ ಡೈಲಾಗ್ಸ್ ನೋಡಿದ್ರಲ್ಲ. ನನಗೆಲ್ಲ ಫೋನ್ ಮಾಡಿ ಹೇಳ್ತಾ ಇರೋ ಗೊತ್ತಾ, 25 ವರ್ಷದಿಂದ ನಾವೇನು ಕಳ್ಕೊಂಡ್ವು ಸಾಯಿ ಕುಮಾರ್ ಸರ್ ಅವ್ರನ್ನ ಕೆಲವೊಂದು ಸಿನಿಮಾಗಳಲ್ಲಿ, ಇತ್ತೀಚಿನ ದಿನಗಳಲ್ಲಿ. ಅದನ್ನು ಮೀರಿಸಿ ಸಿನಿಮಾ ಕೊಟ್ಟಿದ್ದೀರಾ ಪ್ರಥಮ್. ಆ ಟ್ರೈಲರ್ಲೇ ಅಷ್ಟೇ ಎಂಟರ್ಟೈನಿಂಗ್ ಡೈಲಾಗ್ ಇದೆ, ನಾನು ತಪ್ಪು ಮಾಡಿದವ್ರ ಪಾರಿಗೆ ಅಗ್ನಿ ಅಂದಷ್ಟು ಡೈಲಾಗೆಲ್ಲ ಇದೆ. ಅದು ಬೇಡ, ಅದು ಅದು ಸಿನಿಮಾ ನೋಡಲಿ. ಜೊತೆಗೆ ಸ್ವಲ್ಪ ಒಂದಷ್ಟು ವರ್ಷಗಳ ಹಿಂದೆ ನಾನು ಕೇಳೋದಾದ್ರೆ, ಸೊ ಬಿಗ್ ಬಾಸ್ ಮನೆಯಲ್ಲೇ ಪ್ರಥಮ್ ಯಾರು ಅಂತ ಇದ್ರು ಯಾರು ಗೊತ್ತಿರಲಿಲ್ಲ. ಬಿಗ್ ಬಾಸ್ ಮನೆ ಬಂದು ಇವತ್ತಿಗೂ ನಾನು ಯಾರು ಅಂತ ಎಷ್ಟೋ ಜನ ಗೊತ್ತಿಲ್ಲ. ನಾನು ಸುಭಾಷ್ ಚಂದ್ರ ಬೋಸ, ಭಗತ್ ಸಿಂಗ, ವಲ್ಲಭಾಯ್ ಪಟೇಲ, ಜನ ನನ್ನ ನೆನ್ಪಿಟ್ಕೊಳಕ್ಕೆ, ಅಥವಾ ನರೇಂದ್ರ ಮೋದಿ ಅವರ, ನಾನೊಬ್ಬ ಸಾಮಾನ್ಯ. ಇವತ್ತಿಗೂ ನಾನು ಎಲ್ರಿಗೂ ಗೊತ್ತಿರಬೇಕು, ಎಲ್ರಿಗೂ ನಾನು ಯಾಕೆ ಗೊತ್ತಿರ್ಬೇಕು ಯಾರು ನಾನು? ಸೊ ಮನುಷ್ಯ ಅದನ್ನು ತಿಳ್ಕೊಂಬಿಟ್ರೆ ನಾನು ಏನೂ ಅಲ್ಲ, ನಾನು ಯಾರೂ ಅಲ್ಲ ಅನ್ನೋದು ತಿಳ್ಕೊಂಡ್ರೆ ಆ ಕಾಲು ನೆಲದ ಮೇಲೆ ಇರುತ್ತೆ. ಏಯ್ ನಾನು ಅದು ಅಂದಾಗ ಕಾಲು ಆಕಾಶಕ್ಕೆ ಹೋಯ್ತದೆ, ಮನುಷ್ಯ ತಲೆಯಲ್ಲಿ ನಡೆಯೋಕ್ಕೆ ಶುರು ಮಾಡ್ತಾನೆ, ಅನ್ನೋದಂಗೆ ಆಗುತ್ತೆ. ನನಗೆ ಕಾಲು ಕಾಲಲ್ಲೇ ಇದೆ, ತಲೆಯಲ್ಲೇ ಇದೆ. ನಟ ಭಯಂಕರ ಆ ಥರದ ಪಾತ್ರ, ಅತಿಯಾದ ಅಹಂಕಾರ ಇರೋ ಮನುಷ್ಯನ ಪಾತ್ರ, ಸೂಪರ್ ಸ್ಟಾರ್.
ಹಿಂಗಂದ್ರೆ ಈಗ ಯಾರೋ ಪಾಪ ಕೂಗಿದ್ರೆ ಹಾಯ್ ಸರ್ ಅಂತ ಹೇಳಿದ್ರೆ ಒಂದು ಸೀನ್ ಏನಂತೀನಿ ಕೇಳಿ, ನಾನು ಕಾಫಿ ಕುಡಿತಾ ಇರ್ತೀನಿ, ಬೇರೆದಾರವ್ರು ಬರ್ತಾರೆ, ಸರ ನಿಮ್ಮದು ಡೇಟ್ ಕೊಟ್ಬಿಟ್ರೆ ಸಿನಿಮಾ ಮುಗಿಸ್ಬಿಡ್ತೀನಿ ಅಂತ ಇನ್ನೊಂದು ಫೋನ್ ಬರ್ತಾರೆ ನನ್ನ ಸೆಕ್ರೆಟ್ರಿ ಒಬ್ಳಿಗೆ, ಅವ್ಳು ರಿಸೀವ್ ಮಾಡ್ಬಿಟ್ಟು ಓ ಸಾರಿ ನೀವು 15 ದಿನದಿಂದ ಫೋನ್ ಮಾಡ್ತಾ ಇದ್ದಿಲ್ಲ ಬಾಸ್ ಜೊತೆಗೆ ಮಾತಾಡೋಕ್ಕೆ, ಹಾಂ ಒಂದು ಸೆಕೆಂಡ್ ಅಂದ್ಬಿಟ್ಟು ಹಿಂಗೆ ನೋಡ್ತಾಳೆ, ನಾನು ಕಾಫಿ ಕುಡಿತಾ ಇರ್ತೇನೆ, ಬಾಸ್ ಕಾಫಿ ಕುಡಿತಾ ಇದ್ದರೆ ಇನ್ 20 ಡೇಸ್ ಬಿಟ್ಟು ಫೋನ್ ಮಾಡಿ. ಅಲ್ಲಿ ಡೈಲಾಗ್ಗಳಂತೂ ಸಖತ್ ಲವಲವಿಕೆ ಇದೆ, ಹೇಳದಲ್ಲ ಹಿಂಗಿದೆ. 15 ದಿನದಿಂದ ಅವಳೇ ಹೇಳ್ತಾಳೆ, ನೀವು 15 ದಿನದಿಂದ ಬಾಸ್ ಜೊತೆ ಮಾತಾಡಬೇಕು ಅಂತ ಫೋನ್ ಮಾಡ್ರಿಲ್ವಾ, ಹಾಂ ಓಕೆ ಓಕೆ ಒಂದು ನಿಮಿಷ, ಓ ಸಾರಿ ಬಾಸ್ ಕಾಫಿ ಕುಡಿತಾ ಇದ್ರೆ ಇನ್ನು 20 ಡೇಸ್ ಬಿಟ್ಟು ಫೋನ್ ಮಾಡಿ ಅಂದ್ರೆ ಯಾವ ರೇಂಜ್ಗೆ ಹೊರಟೋಗ್ಬಿಟ್ಟಿರ್ತೀನಿ ಅಂದ್ರೆ ನಾನು. ಬಟ್ ಅಂತ ಮನುಷ್ಯನ ಜೀವನದಲ್ಲಿ ದೆವ್ವ ಬರುತ್ತೆ, ಹೆಂಗ್ ಬದಲಾಗ್ತಾನೆ ಅಷ್ಟೇ ಕತೆ.